ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಜನವರಿ 11 ಅಂದರೆ 11/11 ಪೋರ್ಟಲ್, 111 ಪೋರ್ಟಲ್ ಪ್ಲಸ್ ನ್ಯೂ ಮೂನು ಇದು ಓಪನಿಂಗ್ ಆಗ್ತಾ ಇದೆ. ಸೊ ಇದು ನಿಮಗೆ ದೇವರು ನಿಮಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಂತ ಹೇಳಿದ್ರ ಮೂಲಕ. ಇದು ಪಿಕ್ಕೆ ಪೈಲ್ ಇರ್ತದೆ, ಟೈಮ್ಲೆಸ್ ಇರ್ತದೆ, ನೀವು ಯಾವಾಗ ನೋಡೋ ನಿಮಗೆ ರೆಸೊನೇಟ್ ಆಗ್ತದೆ. ಇದು ಜನರಲ್ ರೀಡಿಂಗ್, ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಇದು ಎಲ್ರಿಗೂ ರೆಸೊನೇಟ್ ಆಗಬೇಕಂತಿಲ್ಲ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಪೈಲ್ ನಂಬರ್ 1, ಈ ಬ್ಲೂ ಕಲರ್. ಈ ಪೈಲ್ ನಂಬರ್ 2, ಬ್ಲ್ಯಾಕ್ ಕಲರ್. ಪೈಲ್ ನಂಬರ್ 3, ರೆಡ್ ಕಲರ್. ಎಲ್ಲರೂ ಒಂದನ್ನು ಚಾಯ್ಸ್ ಮಾಡಿ, ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅದು. ನಿಮಗೆ ದೇವರು 11/11 ಪೋರ್ಟಲ್ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಂತ ಹೇಳಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಬ್ಲೂ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಮೆಸೇಜ್, ಡಿವೈನ್ ಏನು ಹೇಳ್ತಿದ್ದಾರೆ ಅಂಥೇಳಿ ನೋಡುವ. ಡಿವೈನ್ ಮೆಸೇಜ್ 11/11 ಪೋರ್ಟಲ್ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಫೈಲ್ ನಂಬರ್ 1, 3 ಕಾರ್ಡ್, ಮ್ಯಾಜಿಕ್ ಸ್ಟ್ರೀಮ್, ಡೀಟೇಲ್ಸ್, ಇಂಟೆನ್ಷನ್, ಬಾಟಮ್ ಆಫ್ ದ ಡೆಕ್ ಪ್ರೊಟೆಕ್ಟಿಂಗ್ ಟ್ರೆಷರ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಕ್ಲಾರಿಟಿ ಇರಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ದುರ್ಬೀನು ಕಾಣಿಸ್ತಿದೆ ಮತ್ತು ಕ್ಲಾರಿಟಿ ಅಂತ ಬರೆದಿದ್ದಾರೆ. ಇಲ್ಲಿ ದಿಕ್ಸೂಚಿನೂ ಇದೆ. ಇಲ್ಲಿದು ಅಂದರೆ ಫುಲ್ಲು ಕ್ಲಾರಿಟಿ ಇರಲಿ ಅಂತೇಳಿ. ನೀವು ಏನು ಕೆಲಸ ಮಾಡೋದಿದ್ರು ಪಿನ್ ಟು ಪಿನ್ ಫೈನ್ ಸಣ್ಣ ಸಣ್ಣ ವಸ್ತುಗಳನ್ನು ಗಮನಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಯಾವ ರೀತಿ ಅಂತ ಹೇಳಿದರೆ, ಕೆಲವೊಮ್ಮೆ ತುಂಬ ಮೀನಿಂಗ್ಫುಲ್ ಇರ್ತದೆ ಸಣ್ಣ ಸಣ್ಣ ವಸ್ತುಗಳೇ ನಮ್ಮ ಜೀವನದಲ್ಲಿ. ಸೊ ತುಂಬ ನೀವು ಡೀಟೇಲಾಗಿ ಇದನ್ನು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಡೀಟೇಲಾಗಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಅಂದರೆ ನೀವು ಸಪೋಸ್ ನೀವೇನಾದರೂ ಒಂದು ವೇಳೆ ಎಗ್ರಿಮೆಂಟಿಗೆ ಸೈನ್ ಹಾಕೋದಿದ್ರೆ, ಸೈನ್ ಹಾಕಿ ಆದಮೇಲೆ ನಾವು ಓದಿದರೆ ಏನೂ ಪ್ರಯೋಜನ ಇರೋದಿಲ್ಲ. ಸೈನ್ ಹಾಕೋ ಮೊದಲು ಅದನ್ನು ಓದಬೇಕು. ಅಂದರೆ ಫಾರ್ ಎಕ್ಸಾಂಪಲು, ಅಂದರೆ ನೀವೇನಾದರೂ ಕೆಲಸ ಮಾಡೋದಿದ್ರೆ ಫಸ್ಟ್ ಎಲ್ಲವನ್ನು ನೀವು ಡೀಟೇಲಾಗಿ ತಗೊಂಡು, ಎಲ್ಲವನ್ನು ಅದರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು, ಕ್ಲಾರಿಟಿ ತಗೊಂಡು ಅದರ ನಂತರ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಸಪೋಸ್ ಇದು ನಿಮಗೆ ಹೇಗೆ ಗೊತ್ತಾಗೋದಂತೆ, ಕೆಲವೊಮ್ಮೆ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ತದೆ, ಕೆಲವೊಮ್ಮೆ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗ್ತದೆ, ಕೆಲವೊಮ್ಮೆ ಬೇರೆ ಯಾವುದೇ ಥರದಲ್ಲಿ ನಿಮಗೆ ಅದರ ಪ್ರೆಸೆನ್ಸ್ ನಿಮಗೆ ಗೊತ್ತಾಗ್ತದೆ. ಸೊ ನೀವಿಲ್ಲಿ ಯಾವುದೇ ಕೆಲಸ, ಅಂದರೆ ಯಾವುದೇ ಸಣ್ಣ ಕೆಲಸ ಆದರೂ ಸರಿ, ನಿಮಗದು ಮೈನರ್ ಅಂತ ಅನಿಸ್ತಿರ್ಬೋದು, ಆದರೆ ಮುಂದೆ ಅದೇ ನಿಮಗೆ ದೊಡ್ಡ ಇದು ಮೇಜರ್ ಆಗಿ, ಮೇಜರ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇಲ್ಲಿ ನೀವು ಪಿನ್ ಟು ಪಿನ್ ಟು ಫೈನೆಸ್ಟ್ ವಿಷಯವನ್ನಾದರೂ, ಸಣ್ಣ ವಿಷಯ ಆದರೂ ಸರಿ, ತುಂಬ ಕ್ಲಾರಿಟಿ ವಿತ್ ಟ್ರಾನ್ಸ್ಪರೆನ್ಸಿಯಾಗಿ ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಯಾರ್ದೋ ಅಮಿಷಕ್ಕೆ ಒಳಗಾಗಿ ಅಥವಾ ಯಾರ್ದೋ ಮಾತಿಗೆ ಒಳಗಾಗಿ ಜೀವನದಲ್ಲಿ ಯಾವ ನಿರ್ಧಾರನೂ ತಗೊಳ್ಬೇಡಿ. ಎಲ್ಲದರಲ್ಲೂ ಕ್ಲಾರಿಟಿ ಇರಲಿ, ಎಲ್ಲದರಲ್ಲೂ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಸೊ ನಿಮ್ಗೆ ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಯೂನಿವರ್ಸ್. ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಇಂಟೆನ್ಷನ್, ಅಂದರೆ ಕ್ಲಿಯರ್ ಇಂಟೆನ್ಷನ್ ಇರಲಿ ಅಂತ ಹೇಳಿ. ನಿಮ್ಮ ನಮ್ಮದು ಯಾವುದೇ ಕ್ಲಿಯರ್ ಇಂಟೆನ್ಷನ್, ನಮ್ಮ ಜಗತ್ತನ್ನೇ ಬದಲಾಯಿಸ್ಬೋದು. ಸೊ ಇಂಟೆನ್ಷನ್ ಕ್ಲಿಯರ್ ಇರಲಿ ಅಂತೇಳಿ. ಅಂದರೆ ನಿಮಗೆ ಯೂನಿವರ್ಸ್ ಕೆಲವು ಗಿಫ್ಟ್ ಕೊಡ್ತಿದ್ದಾರೆ. ಮೋಸ್ಟ್ಲಿ ನೀವು ಒಬ್ಬರೇ ಅಂತ ಅಂದ್ಕೊಂಡಿರ್ಬೋದು. ಸೊ ನಿಮಗೆ ದೇವರು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗೆ ಪಾರ್ಟ್ನರ್ಸ್ ಬೇಕಿದ್ರೆ ಪಾರ್ಟ್ನರು ಕೊಡ್ತಿದ್ದಾರೆ ಕೆಲವರಿಗೆ. ಸೊ ಅಂದರೆ ಇಲ್ಲಿ ಗುಡ್ ಇಂಟೆನ್ಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಉದ್ದೇಶ ಒಳ್ಳೆಯದಿರಬೇಕು, ನೀವು ಏನು ಕೆಲಸ ಮಾಡ್ತಿದ್ದೀರಾ ಆ ಉದ್ದೇಶ ಅಂದರೆ ಈ ಜಗತ್ತನ್ನೇ ಚೇಂಜ್ ಮಾಡುವ ಹಾಗಿರಬೇಕು, ಒಳ್ಳೆಯ ಉದ್ದೇಶ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಜೀವನದಲ್ಲಿ ಈಗ ಜಗತ್ತಲ್ಲಿ ಏನೇ ಕಷ್ಟಗಳು ನಡೀತಾ ಇರಲಿ, ನಿಮಗೆ ಡಿವೈನ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಪ್ರೊಟೆಕ್ಟಿಂಗ್ ಪ್ರೆಷರ್ ಅಂತೇಳಿ ಇಲ್ಲಿ ನೀವು ನೋಡ್ತಿರ್ಬೋದು, ಕೊಡೆ ಇದೆ, ಕೊಡೆ ಮೇಲೆ ಒಂದು ಅಂದರೆ ನಿಮ್ಮನ್ನು ಕಾಯ್ತಿದ್ದಾರೆ. ನೀವು ಅನ್ಕೊಂಡಿರ್ಬೋದು ಅದು
ಅಂದರೆ ಅವ್ರಿಗೆ ಯಾರು ಇಲ್ಲ, ಇಷ್ಟೆಲ್ಲ ಅಂದರೆ ಇಲ್ಲಿ ಗುಡುಗು ಬಿಚ್ಚು ಬರ್ತಾ ಇದೆ, ಮಳೆ ಬರ್ತಾ ಇದೆ, ಎಲ್ಲನೂ ಬರ್ತಾ ಇದೆ, ಆದರೆ ಇಲ್ಲಿ ಇವರು ಮಾತ್ರ ಹೋಪ್ಲೆಸ್ ಆಗಿ ಮಲಕ್ಕೊಂಡಿದ್ದಾರೆ. ಸೊ ಮೇಲೆ ಯೂನಿವರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ವಿತ್ ಟ್ರೆಷರ್, ಆದರೆ ನಿಮಗೆಲ್ಲವನ್ನು ಕೊಟ್ಟು ದೇವರು. ಅಂದರೆ ಈ ಜಗತ್ತಲ್ಲಿ ಏನೇ ಆಗು ಹೋಗುಗಳಾದರೂ ಲಾಯಲ್ಟಿ ಆಗಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಡಿವೈನ್ ಪ್ರೆಸೆನ್ಸ್ ಇದೆ ಇಲ್ಲಿ, ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ. ನಿಮ್ಮದ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ರಿಲೇಷನ್ ಯಾವುದನ್ನಾದರೂ ಎಂಬ್ರೇಸ್ ಮಾಡಿ ಅಂತ ಹೇಳ್ತಾರೆ, ಅಂದರೆ ನೀವು ಇಲ್ಲಿ ಹೆದರೂ ಅಗತ್ಯ ಇಲ್ಲ ಒಬ್ಬರೇ ಅಂತೇಳಿ. ಸೊ ಲಾಯಲ್ ಆಗಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ಒಂದೇ ಹೇಳ್ತಿದ್ದಾರೆ ಈ ಪೈಲ್ ಸೆಲೆಕ್ಟ್ ಮಾಡಿದವರಿಗೆ, ಆದರೆ ನೀವು ತುಂಬ ಇದು ಗುಡ್ ಇಂಟೆನ್ಷನ್ ಇರಬೇಕು, ಕ್ಲಾರಿಟಿ ಇರಬೇಕು, ಲಾಯಲ್ಟಿಯಲ್ಲಿರಬೇಕು. ನಿಮಗೆ ದೇವರು ಎಲ್ಲ ಕೊಡ್ತಿದ್ದಾರೆ ಅಪಾರ್ಚುನಿಟೀಸ್. ಸೊ ಅಂದರೆ ಡಿವೈನ್ ಪ್ರೊಟೆಕ್ಷನು ಇದೆ. ಸೊ ಗುಡ್ ಇಂಟೆನ್ಷನ್ ಇರಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಈಗ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟನೆಗಳು ನಡಿಬೇಕಿದ್ರೆ ಫಸ್ಟ್ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಇರ್ತದೆ, ಮಿಡ್ಲಲ್ಲಿ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್, ಲಾಸ್ಟ್ ಎಂಡ್ ಆಗಬೇಕಿದ್ರೆ ಬೇರೆ ಥರ ಎಕ್ಸ್ಪೀರಿಯನ್ಸ್. ಇದು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಯೂನಿವರ್ಸ್ ನಿಮ್ಮ ಜೀವನದಲ್ಲೂ ಹಾಗೆ, ಅಂದರೆ ರಿಸ್ಕ್ ಬೇರೆ ಬೇರೆ ರೀತಿಯಲ್ಲಿ ಬರ್ತಿರ್ಬೋದು. ಒಂದು ಸಲ ರಿಸ್ಕ್ ಬಂದು ಹೋಯಿತು, ಇನ್ನೊಂದು ಸಲ ಬರಬಾರ್ದು ಅಂತ ಹೇಳಿಲ್ಲ. ಸೊ ಬೇರೆ ಬೇರೆ ರೀತಿಯಲ್ಲಿ ರಿಸ್ಕ್ಗಳು ಬರ್ತಾ ಇರ್ತವೆ. ಸೊ ಅವೆಲ್ಲವನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದೆಲ್ಲ ಪಾರ್ಟ್, ಇದೆಲ್ಲ ಒಂದು ನಿಮ್ಮ ಗ್ರೋತ್ ಆಗಲಿಕ್ಕೆ, ಇದೆಲ್ಲ ಕಂಟಿನ್ಯೂಟಿ ಆಗಲಿಕ್ಕೆ ಒಂದು ಪ್ರೋಸೆಸ್ ಅಂತ ಹೇಳ್ತಿದ್ದಾರೆ. ಇದು ಹೇಗಂತ ಹೇಳಿದರೆ ಒಂಥರ ಓವರ್ಫ್ಲೋ, ಈ ಮ್ಯಾಜಿಕ್ ಸ್ಟ್ರೀಮ್ ಹೇಗೆ ಹರಿತಿದೆಯಾ ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು. ನೀರು ಹೇಗೆ ಮೇಲಿಂದ ಕೆಳಗೆ ಹರಿದು ಬೇರೆ ನದಿಯನ್ನು ಸೇರ್ತದ, ಹಾಗೆ ನಮ್ಮ ಜೀವನ ಹಾಗೆ ಒಂದಾದ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಒಂದು ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಇಲ್ಲಿ, ನಿಮಗೆ ತುಂಬ ಗುಡ್ ಇಂಟೆನ್ಷನ್, ಕ್ಲಾರಿಟಿ, ಟ್ರಾನ್ಸ್ಪರೆನ್ಸಿ ಎಲ್ಲರೂ ಇರಬೇಕು ಅಂತ ಹೇಳ್ತಾರೆ, ಲಾಯಲ್ಟಿ ಇರಬೇಕು ಅಂತ ಹೇಳಿ. ಪೈಲ್ ನಂಬರ್ 1, ಮೋಸ್ಟ್ಲಿ ಮೋಸ ಹೋಗ್ಬೋದು ಬೇಗ, ಅಥವಾ ಕೆಲವೊಮ್ಮೆ ನಿಮಗೆ ತುಂಬ ಅಂದರೆ ಈ 3D ವರ್ಲ್ಡ್ ಮೇಲೆ ತುಂಬ ಆಸೆ ಬರ್ಬೋದು ಕೆಲವರು ನೋಡಿ. ಸೊ ಅದರ ಮೇಲೆ ನಿಗಾ ಇಡಿ ಅಂತ ಹೇಳ್ತಿದ್ದಾರೆ. ಒಂದು ಎರಡು ಮೂರು ನಾಲ್ಕು ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ. ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನೀವು ಏನು ಯೋಚನೆ ಮಾಡ್ತಿದ್ದೀರ ಅಥವಾ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅಂದರೆ ನೀವು ಎಂಪರರ್ ಎನರ್ಜಿಯಲ್ಲಿದ್ದೀರಿ, ಅಂದರೆ ಮೋಸ್ಟ್ಲಿ ನಿಮಗೆ ಅದು ಗೊತ್ತಿಲ್ಲದೆ ಇದ್ದಿರ್ಬೋದು, ಅಥವಾ ನೀವು ಇಲ್ಲಿ ಟೀಚರ್ ಆಗಿರ್ಬೋದು, ಅಥವಾ ನೀವೀಗ ನೀವು ಸಕ್ಸಸ್ ಕಡೆ ನೀವು ಜೀವನದಲ್ಲಿ ಈಗ ಮೇಲಕ್ಕೆ ಏರ್ತಾ ಇದ್ದೀರಿ, ನೀವು ಇಟ್ಟು ಬೆಳಕಿನ ಕಡೆ ಹೋಗ್ತಿದ್ದೀರಿ. ಕೆಲವರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಇರ್ಬೋದು, ಈಗ ಕೆಲವರು ಒಬ್ಬರೇ ಇದ್ದಿರ್ಬೋದು, ಒಬ್ಬರೇ ಇದ್ಕೊಂಡು ನೀವು ಸ್ಪಿರಿಚುವಲ್ ಕಡೆ ನೋಡ್ತಿರ್ಬೋದು. ನೀವು ಇನ್ನೂ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಇನ್ನು ಮುಂದೆನೂ ಮಾಡ್ಬೋದು. ಅಂದರೆ ನೀವೊಂಥರ ಬೇರೆಯವರಿಗೆ ಟೀಚ್ ಮಾಡುವವರು, ನೀವು ಟೀಚರ್ ಇರ್ಬೋದು, ಪ್ರೀಸ್ಟ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಓವರ್ ಥಿಂಕಿಂಗ್ ಮಾಡಬೇಡಿ, ಎಂಪರರ್ ರೋಲಿಗೆ ಬನ್ನಿ, ಕಿಂಗ್ ರೋಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವಿಲ್ಲಿ ಒಂಥರ ನೀವು ಇಲ್ಲಿ ಅಂದರೆ ಹೈ ಪ್ರೀಸ್ಟ್, ಇಲ್ಲಿ ಎರಡು ಕಡೆಯೂ ಪ್ರೀಸ್ಟ್ ಬಂದಿದೆ. ಅಂದರೆ ನೀವು ತುಂಬ ಇಂಟ್ಯೂಟಿವ್ ಪರ್ಸನ್, ನೀವು ತುಂಬ ನಾಲೆಜಬಲ್ ಪರ್ಸನ್ ನೀವು. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ಸ್ಪಿರಿಚುವಲ್ ಕಡೆಯೂ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ, ಮೆಟೀರಿಯಲ್ ಕಡೆಯೂ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಂದರೆ ಎಲ್ಲ ಫ್ಯಾಮಿಲಿ ಬಿಟ್ಟು ಅಥವಾ ನಿಮ್ಮ ಧರ್ಮ ಕರ್ತವ್ಯಗಳನ್ನು ಬಿಟ್ಟು ಬರೀ ಸ್ಪಿರಿಚುವಾಲಿಟಿ ಕಡೆ ನೋಡೋದಲ್ಲ, ಅಥವಾ ಸ್ಪಿರಿಚುವಾಲಿಟಿ ಬಿಟ್ಟು ಬರೀ ಫ್ಯಾಮಿಲಿ ಕಡೆಯೂ ನೋಡೋದಲ್ಲ, ಹಣದ ಕಡೆ ನೋಡೋದಲ್ಲ. ನೀವಿಲ್ಲಿ ಫ್ಯಾಮಿಲಿ ಮನಿ ವಿತ್ ಸ್ಪಿರಿಚುವಾಲಿಟಿ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಸಾಗಬೇಕಾಗ್ತದೆ. ಈಗೇನು ಓವರ್ ಥಿಂಕ್ ಮಾಡ್ತಿದ್ದೀರಾ, ಓವರ್ ಥಿಂಕಿಂಗಿಂತ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ತುಂಬ ಡಿಸಪಾಯಿಂಟ್ಮೆಂಟ್ ಇರ್ಬೋದು ನಿಮಗೆ. ಸೊ ನಿಮಗೆ ಅಥವಾ ಯಾರದೊಬ್ಬರು ಟೀಚರ್ ಬರ್ಬೋದು ಜೀವನದಲ್ಲಿ, ಅಥವಾ ನೀವೇ ಟೀಚರ್ ಇರ್ಬೋದು. ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ ಕೆಲವರಿಗೆ, ಕೆಲವರದ್ದು ಎಜುಕೇಷನ್ ಕಂಟಿನ್ಯೂ ಆಗ್ತದೆ. ಕೆಲವರಿಗೆ ಕಮಿಟ್ಮೆಂಟ್ ಬರ್ಬೋದು, ಮ್ಯಾರೇಜ್ ಆಗ್ಬೋದು ಕೆಲವರಿಗೆ. ಇದು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ನಿಮಗೆ ಏಂಜಲ್ ಮೆಸೇಜ್ ತೆಗಿತಿದ್ದೇನೆ, ಸರಿ, ಗಾಡೆಸ್ ಕಡೆಯಿಂದ ಮೆಸೇಜ್. ಗಾಡೆಸ್ ಏನು ಹೇಳ್ತಿದ್ದಾರೆ ಅಂತೇಳಿ ನೋಡುವ. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ
ಇನ್ಫಿನಿಟ್ ಸಪ್ಲೈ, ಯು ಆರ್ ದ ಸಪ್ಲೈಡ್ ಫಾರ್ ಟುಡೇ ಆ್ಯಂಡ್ ಆಲ್ ಆಫ್ ಯುವರ್ ಟುಮಾರೋ. ಮೆಡಿಸಿನ್ ವುಮನ್, ಯು ಆರ್ ಎ ಚಾನೆಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ಮೋಸ್ಟ್ಲಿ ಕೆಲವರು ಇಲ್ಲಿ ಹೀಲರ್ ಇದ್ದಾರೆ, ಸೊ ನೀವು ಲೇಡೀಸ್ ಇರ್ಬೋದು ಅಥವಾ ನಿಮಗೆ ಮೆಡಿಸಿನ್ ವುಮನ್ ಬಂದು ನಿಮಗೆ ಡಿವೈನ್ ಹೀಲಿಂಗ್ ಪವರ್ ಕೊಡ್ತಿದ್ದಾರೆ. ಇಲ್ಲೂ ಹೈ ಪ್ರಿಸ್ಟೆಸ್ ಬಂದಿತ್ತು. ಗೋ ಔಟ್ ಸೈಡ್, ಯು ಹ್ಯಾವ್ ಬೀನ್ ಇಂಡೋರ್ಸ್ ಟೂ ಲಾಂಗ್, ಗೋ ಔಟ್ ಸೈಡ್ ಆ್ಯಂಡ್ ಗೆಟ್ ಸಮ್ ಫ್ರೆಶ್ ಏರ್. ನೇಚರ್ ಜೊತೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ಫಿನಿಟ್ ಸಪ್ಲೈ, ಯು ಆರ್ ಸಪ್ಲೈಡ್ ಫಾರ್ ಟುಡೇ ಆ್ಯಂಡ್ ಆಲ್ ಆಫ್ ಯುವರ್ ಟುಮಾರೋ. ನಿಮಗೆ ಇನ್ಫಿನಿಟಿ ಯಾವಾಗಲೂ ಇರ್ತದೆ, ಈಗಲೂ ಇರ್ತದೆ, ಮುಂದೇನೂ ಇರ್ತದೆ ಅಂತ ಹೇಳ್ತಿದ್ದಾರೆ. ಮೆಡಿಸಿನ್ ವುಮನ್ ಬಂದಿದ್ದಾರೆ. ಲಕ್ಷ್ಮಿ, ಬ್ರೈಟ್ ಫ್ಯೂಚರ್, ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ಈ ಲಕ್ಷ್ಮಿ ಮಾತಾ ಬಂದು ನಿಮಗೆ ಸ್ಟಾಪ್ ವರಿಂಗ್ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳಿ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಬ್ಲ್ಯಾಕ್ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಮೆಸೇಜ್ ಏನು ಅಂತೇಳಿ ನೋಡುವ. ಇಲೆವೆನ್ ಪೋರ್ಟಲ್ ಡಿವೈನ್ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತೇಳಿ. ಡಿವೈನ್ ಮೆಸೇಜ್ 11-11 ಪೋರ್ಟಲ್, 111 ಪೋರ್ಟಲ್, ಸ್ಪಿರಿಟ್ ಆಫ್ ಪ್ಲೇಸ್, ಬೋನ್ ಕಲೆಕ್ಟರ್, ಬ್ಯಾಲೆನ್ಸಿಂಗ್ ಆಕ್ಟ್, ಬಾಟಮ್ ಆಫ್ ದ ಡೆಕ್ ಮೌಂಟೇನ್. ಇಲ್ಲೂ 111 ಬಂದಿದೆ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ಅಂದರೆ ಕೆಲವೊಮ್ಮೆ ನಿಮಗೆ ಮನಸ್ಸಲ್ಲಿ ಅನಿಸಿರ್ಬೋದು, ಅಂದರೆ ಇಲ್ಲಿ ಹೇಗಂತ ಹೇಳಿದರೆ ನಮ್ಮ ಸಕ್ಸಸ್ ಮತ್ತು ನಮ್ಮ ನಡುವೆ ಒಂದು ಪರ್ವತದ ರೀತಿ ಒಂದು ಕಷ್ಟಗಳು ಬಂದು ನಿಂತಿರ್ಬೋದು. ಅಥವಾ ಒಂದು ಪರ್ವತನೇ ಇದೆ, ಅಂದರೆ ಸಕ್ಸಸ್ ಆ ಕಡೆ ಇದೆ, ನಾವು ಈ ಕಡೆ ಇದೆ, ಈ ಪರ್ವತವನ್ನು ಹತ್ತಿ ದಾಟೋದು ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನಮಗೆ ಜೀವನದಲ್ಲಿ ಯಾವಾಗಲೂ ಒಂದೇ ಅವಕಾಶ ಇರ್ತದೆ, ಅಂದರೆ ಸಕ್ಸಸ್ ಕಡೆ ಹೋಗಲಿಕ್ಕೆ. ಈಗ ನದಿ ಯಾವಾಗಲೂ ಈ ಪರ್ವತದ ಮೇಲೆ ಹರಿದು ಯಾವತ್ತೂ ಹೋಗುವುದಿಲ್ಲ, ಕೆಲವೊಮ್ಮೆ ಮಾತ್ರ. ಅಂದರೆ ನದಿ ಕೆಲವೊಮ್ಮೆ ಈ ಸೈಡಲ್ಲಿ ಹರಿದು ಹೋಗ್ತದೆ. ಹಾಗೆ ಅಂದರೆ ನಿಮ್ಮ ಜೀವನದಲ್ಲಿ ಅಬ್ಸ್ಟಾಕಲ್ಸ್ ಅಥವಾ ಕಷ್ಟಗಳು ಬಂದಾಗ ಸಕ್ಸಸ್ ಸಿಗುವುದೇ ಇಲ್ಲ ಅಂತ ತಿಳ್ಕೊಬೇಡಿ, ಸಕ್ಸಸ್ ಇರ್ತದೆ. ಸೊ ಆ ತುಂಬ ರಿಸ್ಕ್ ತಗೊಂಡು ನೀವು ಮುಂದೆ ಸಾಗೋ ಬದಲು ಸೈಡಿಂದ ಪಾಸಾಗಿ ಸಕ್ಸಸ್ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಅಬ್ಸ್ಟಾಕಲ್ಸ್ ತಗೊಂಡು ಮುಂದೆ ಸಾಗಬೇಡಿ ಸಕ್ಸಸ್ ಕಡೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಮೋಸ್ಟ್ಲಿ ಕೆಲವೊಮ್ಮೆ ನೀವು ಅಂದರೆ ನೀವು ಅಂದ್ಕೊಂಡಿರ್ಬೋದು, ಅಂದರೆ ನನಗೆಲ್ಲರೂ ನನ್ನ ನಿಂದನೆ ಮಾಡ್ತಿದ್ದಾರೆ, ಟೀಸ್ ಮಾಡ್ತಿದ್ದಾರೆ, ಅಥವಾ ತುಂಬ ಇದು ಅಂದರೆ ಏನೋ ನೀವು ಗಿಲ್ಟಿ ಫೀಲಿಂಗಲ್ಲಿ ಇದ್ದಿರ್ಬೋದು. ಅಂದರೆ ನಿಮ್ಮ ಹತ್ರ ಏನೂ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮ ಹತ್ರ ಎಲ್ಲ ಪವರ್ ಕೊಟ್ಟಿದ್ದಾರೆ, ಇಲ್ಲಿ ಬೋರ್ ಕಲೆಕ್ಟರ್ ಬಂದು ಹೇಳ್ತಿದ್ದಾರೆ. ಸೊ ಆ ಪವರ್ ಎಲ್ಲ ಈ ಬೋರ್ ಕಲೆಕ್ಟರ್ ಇದೆ. ನಿಮ್ಮ ಹತ್ರ ಏನು ಪವರ್ ಇದೆಯಾ, ಅಂದರೆ ನೀವೀಗ ನಾನು ಹೆಲ್ಪ್ಲೆಸ್, ನನ್ನಲ್ಲಿ ಏನು ಪವರ್ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಸೊ ಈ ಬೋರ್ ಕಲೆಕ್ಟರ್ ಇಂದ ನಿಮ್ಮ ಪವರನ್ನು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಅದನ್ನು ಜನಗಳಿಗೆ ಕೊಡಿ, ಕಲೆಕ್ಟ್ ಮಾಡಿಕೊಳ್ಳಿ. ಅಂದರೆ ನೀವು ಮೋಸ್ಟ್ಲಿ ಕೆಲವರು ಅಂದರೆ ನಿಮ್ಮ ಹತ್ರ ಎಲ್ಲ ಕ್ರಿಯೇಟಿವಿಟಿ ಇದ್ದಿರ್ಬೋದು, ನೀವು ಅದರ ಕಡೆ ನೋಡದೇ ಇದ್ದಿರ್ಬೋದು. ಸೊ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಸ್ಪಿರಿಟ್ ಆಫ್ ಪ್ಯಾಲೇಸ್, ನಮ್ಮ ಪೂರ್ವಜರು ಅಥವಾ ಎಲ್ಲರೂ ಈಗ ಹೇಳ್ತಾರೆ ಅಂದರೆ ಎಲ್ಲದರಲ್ಲೂ ದೇವರಿದ್ದಾರೆ ಅಂತೇಳಿ. ಪ್ರಕೃತಿಯಲ್ಲಿ, ಗಿಡ ಮರಗಳಲ್ಲಿ, ಹೂಗಳಲ್ಲಿ, ನೀರಲ್ಲಿ, ಬೆಟ್ಟಗಳ ಎಲ್ಲ ಕಡೆ ದೇವರು ಇರ್ತಾರೆ ಅಂತೇಳಿ. ಅಂದರೆ ಎಲ್ಲ ಕಡೆ ಹೋಗಿ ಅಂದರೆ ಇದು ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ ದೇವರು ನಿಮಗೆ ಪ್ರಕೃತಿ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೆ. ಆದರೆ ಸಪೋಸ್ ನೀವು ಕೇಳ್ತಿರ್ಬೋದು, ನನಗೀಗ ಈ ಸಿಚುವೇಶನ್ ತುಂಬ ಅಂದರೆ ತುಂಬ ಕಷ್ಟ ತರಿಸ್ತಿದೆ, ಏನು ಮಾಡಲಿ ಅಂತ ನೀವು ಪ್ರಕೃತಿಯನ್ನು ಕೇಳಿದರೆ ಅಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಅಂದರೆ ಈ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡದೆ ಗೋ ವಿತ್ ಫ್ಲೋ ಹೋಗಿ ಅಂತೇಳಿ. ಅಂದರೆ ಆ ಸಿಚುವೇಶನ್ ಬಗ್ಗೆ ಹೆದರ್ಕೊಂಡು ನೀವು ಇರಬೇಡಿ, ಏನು ಬರ್ತದೆ ಸಿಚುವೇಶನ್ ಎದುರಿಸ್ಕೊಂಡು ಮುಂದೆ ಸಾಕ್ತೇನೆ ಅಂತ ಹೊಸಾಗಿ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಿಮಗೆ ಯಾರು ನಿಮ್ಮನ್ನು ಪ್ರೀತಿಸೋದಿಲ್ಲ ಅಥವಾ ಒಬ್ಬರೇ ಅನಿಸ್ತಿರ್ಬೋದು. ಸೊ ನೀವು ಸೆಲ್ಫ್ ಲವ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಲ್ಲದಕ್ಕೂ ನಿಮಗೆ ಪ್ರಕೃತಿ ಉತ್ತರ ಕೊಡ್ತದೆ ದೇವರ ಮುಖಾಂತರ. ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಇದೊಂಥರ ನೀವಿಲ್ಲಿ ನೋಡ್ತಿರ್ಬೋದು ಈ ಬಾಲ್ ಮೇಲೆ ನಮ್ಮ ಜೀವನ ಹೇಗೆ, ಹಾಗೆ ಅಂದರೆ ಇಲ್ಲಿ ನಾವು ಕರೆಕ್ಟ್ ಸ್ಟೆಪ್ ಹಿಡ್ಕೊಂಡು ಮುಂದೆ ಸಾಗಬೇಕಾಗ್ತದೆ. ಇಲ್ಲಿ ನಾವು
ಕರೆಕ್ಟ್ ಸ್ಟೆಪ್ ಇಟ್ಕೊಂಡು ಮುಂದೆ ಸಾಗಿದ್ರೆ ಮಾತ್ರ ನಮ್ಮ ಜೀವನ ಬ್ಯಾಲೆನ್ಸ್ ಬರ್ತದೆ. 11 ನಂಬರ್ ನೀವು ನೋಡ್ತಿರ್ಬೋದು, 2 ನಂಬರ್ ಬ್ಯಾಲೆನ್ಸ್. ಇದು ನಂಬರು ನಿಮ್ಮದು 2 ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ತುಂಬ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ, ಅಂದರೆ ಮೋಸ್ಟ್ಲಿ ಸಕ್ಸಸ್ಸೇ ಇಲ್ಲ ನಮ್ಮ ಜೀವನದಲ್ಲಿ, ಎಲ್ಲ ಕಷ್ಟಗಳೇ ಹಾಗಂತ ನೀವು ಅಂದ್ಕೊಂಡಿರ್ಬೋದು. ಸೊ ಈಸಿಯೆಸ್ಟ್ ವೇ ನೀವು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬ ಕಷ್ಟ ಪಡ್ಕೊಂಡು ರಿಸ್ಕ್ ತಗೊಂಡು ಯಾಕೆ ಪರ್ವತ ಹತ್ತೀರಿ? ಸೊ ಸೈಡಿಂದ ನೀವು ಸಕ್ಸಸ್ ಕಡೆ ಹೋಗಿ ಅಂತೇಳಿ ಇದು ಎಕ್ಸಾಂಪಲ್ ನಿಮಗೆ. ಮೋಸ್ಟ್ಲಿ ನಿಮಗೆ ಇಲ್ಲಿ ಏನಂತ ಹೇಳಿದರೆ, ನಿಮಗೆ ಇಲ್ಲಿ ಸ್ಟ್ರೆಂತ್ ಇಲ್ಲ. ಮೋಸ್ಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಒಬ್ಬರೇ ಇದ್ದಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ ನಿಮಗೆ ಮೋಸ ಮಾಡಿರ್ಬೋದು. ತುಂಬ ನಿಮ್ಮ ಕ್ಲೋಸ್ ಇರೋರು, ನಂಬಿಕಸ್ಥರು ನಿಮಗೆ ಜೀವನದಲ್ಲಿ ಮೋಸ ಮಾಡಿರ್ಬೋದು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ ನಿಮ್ಮ ಜೀವನದಲ್ಲಿ, ಅಂದರೆ ಕ್ಯಾರಿಯರ್ ಪ್ರೋಗ್ರೆಸ್ ಇಲ್ಲದೆ ಇದ್ದಿರ್ಬೋದು, ಒಂದು ಜೀವನದಲ್ಲಿ ಒಂದು ಖುಷಿನೇ ಇಲ್ಲದೆ ಇದ್ದಿರ್ಬೋದು. ಯಾವುದೋ ಒಂದು ಅದೇನೋ ಸ್ಪಾರ್ಕ್ ಅಂತ ಹೇಳ್ತಾರಲ್ಲ, ಅದು ಇಲ್ಲದೆ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ. ಒಬ್ಬರೇ ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್, ಬ್ಯಾಲೆನ್ಸ್ ತುಂಬಾ ಮುಖ್ಯ ಅಂತೇಳಿ. ಸೊ ಡಿಟರ್ಮಿನೇಷನ್ ಇರಬೇಕಾಗ್ತದೆ ನಿಮಗೆ. ಸೊ ನಿಮ್ಮದು ಒಂಥರ ಲೈಫ್ ಒಂಥರ ಇದು, ಅಂದರೆ ಮೋಸ್ಟ್ಲಿ ಡೆಸ್ಟಿನಿ ಚೇಂಜ್ ಆಗ್ಬೋದು ನಿಮ್ಮದು. ನಿಮ್ಮದು ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗ್ತದೆ ಮುಂದೆ. ಇಂಟ್ಯೂಷನ್ ಪವರ್ ನೀವು ನೆಕ್ಸ್ಟ್ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ತುಂಬಾ ನೀವು 24 ಅವರ್ಸ್ ವರ್ಕ್ ಮಾಡುವವರಿದ್ದೀರಿ. ಸೊ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತಾ ಇದೆ ಇದು ಎಲ್ಲದರಲ್ಲೂ. ಈಗ ನೀವೇನು ಅಂದರೆ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದೀರಾ, ಆದರೆ ಮೋಸ್ಟ್ಲಿ ಕಳ್ಕೊಂಡ್ರ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು. ನಿಮ್ಮದೊಂದು ಇಲ್ಲಿ ಮೋಸ್ಟ್ಲಿ ಒಂದು ಜಗತ್ತು ಚೇಂಜ್ ಆಗ್ತದೆ ಮುಂದೆ. ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ನಿಮಗೆ ಗಾಡೆಸ್ ಕಡೆಯಿಂದ ಮೆಸೇಜ್ ನೀಡುತ್ತಿದ್ದೇನೆ, ಏನು ಬರ್ತದೆ ಅಂತೇಳಿ ನೋಡುವ. ಫೈಲ್ ನಂಬರ್ 2 ಗಾಡೆಸ್, ಫೈಲ್ ನಂಬರ್ 2 ಎಸ್ಟ್ ಹೋಮ್ ಯುವರ್ ಹೌಸ್ ಹೋಲ್ಡ್ ಸಿಚುವೇಶನ್ ಈಸ್ ಇಂಪ್ರೂವಿಂಗ್ ಐದರ್ ಥ್ರೂ ಎ ಫಾರ್ ಎ ಹೆಲ್ದಿ ಚೇಂಜ್ ಇನ್ ದ ಆಕ್ಯುಪೆಂಟ್ಸ್. Bodies of water. Spend time near water such as lake, river, ocean to recharge your batteries. ಇಲ್ಲೂ ಅದೇ ಬಂದಿದೆ, ಸ್ಪಿರಿಟ್ ಆಫ್ ಪ್ಲೇಸ್ ಬಂದಿದೆ. ಇಲ್ಲಿ ಬಾಡೀಸ್ ಆಫ್ ವಾಟರ್ ಬರ್ತಿದೆ. ಹೊರಗಡೆ ಹೋಗಿ ಮೋಸ್ಟ್ಲಿ ನೇಚರ್ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ. ಗೈಡಿಂಗ್ ಚಿಲ್ಡ್ರನ್, ಯು ಆರ್ ಗುಡ್ ಎಟ್ ಹೆಲ್ಪಿಂಗ್, ಕೌನ್ಸೆಲಿಂಗ್ ಆ್ಯಂಡ್ ಹೀಲಿಂಗ್ ಚಿಲ್ಡ್ರನ್. ಯೂಸ್ ಯುವರ್ ಸ್ಕಿಲ್ಸ್ ಟು ಹೆಲ್ಪ್ ಚಿಲ್ಡ್ರನ್. ನಾವು ನೀವು ಮೋಸ್ಟ್ಲಿ ಹೀಲರ್ ಇರ್ಬೋದು, ಕೌನ್ಸೆಲಿಂಗ್ ಮಾಡ್ಬೋದು, ಹೆಲ್ಪಿಂಗ್ ಮಾಡ್ಬೋದು. ಮೋಸ್ಟ್ಲಿ ಕಷ್ಟದಲ್ಲಿರುವ ಅಂದರೆ ಚಿಲ್ಡ್ರನ್ ಅಂತ ಹೇಳಿದರೆ ಮಕ್ಕಳಿಗಾಗ್ಬೋದು, ಅಥವಾ ನಾವೆಲ್ಲ ದೇವರ ಮಕ್ಕಳೇ. ನಾವೆಲ್ಲ ಭೂಮಿ ಮೇಲೆ ಇರೋ ದೇವರ ಆತ್ಮಗಳು ದೇವರ ಮಕ್ಕಳೇ. ಸೊ ದೇವರ ಮಕ್ಕಳಿಗೆ ನೀವು ಸಹಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಮಕ್ಕಳು ಇರ್ಬೋದು ಅಥವಾ ದೊಡ್ಡವರು ಇರ್ಬೋದು. ಸೊ ಅವರಿಗೆ ನೀವು ಸಹಾಯ ಮಾಡಬೇಕಾಗ್ತದೆ. ಡಿವೈನ್ ಪ್ಯಾಷನ್, ಒಂದು ಪ್ಯಾಷನ್ ಬರ್ತದೆ ನಿಮ್ಮಲ್ಲಿ. ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್, ವಾಟ್ ಈಸ್ ಯುವರ್ ಹಾರ್ಟ್ ಈಸ್ ಟ್ರೂ ಡಿಸೈರ್. ನಿಮ್ಮ ಮನಸ್ಸು ನಿಮಗೆ ಏನು ಹೇಳ್ತದೆ, ಅಂದರೆ ಏನು ಇಚ್ಛೆ ಬರ್ತದೆ, ಅದಕ್ಕೆ ಹಾನೆಸ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ. ಒಂದು ಡಿವೈನ್ ಪ್ಯಾಷನ್ ನಿಮಗೆ ಬರೋದ್ರಲ್ಲಿದೆ. ಮೋಸ್ಟ್ಲಿ ಮೇಲಿಂದ ಏನಾದರೂ ಒಂದು ಬ್ಲೆಸ್ಸಿಂಗ್ಸ್ ಬರ್ಬೋದು, ಅಥವಾ ನಿಮಗೆ ಏನಾದರೂ ಮೇಲಿಂದ ಬೆಳಕು ನಿಮಗೆ ನಿಮ್ಮನ್ನು ಬಂದು ಟಚ್ ಮಾಡ್ಬೋದು. ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಏನೋ ಒಂದು ಡಿವೈನ್ ಟಚ್ ಆಗ್ತದೆ ನಿಮಗೆ. ಇಲ್ಲಿ ದೇವರದ್ದು ಒಂದು ಬೆಳಕು ಅಥವಾ ಆಶೀರ್ವಾದ ಸಿಗ್ಬೋದು ನಿಮಗೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ಗ್ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ರೆಡ್ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ 11 ಏನಲ್ ಪೋರ್ಟಲ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತೇಳಿ ನೋಡುವ. ಜನವರಿ 11 ಜನವರಿ 11 ಸ್ವಲ್ಪ ವಾಯ್ಸ್ ಚೇಂಜಸ್ ಇರುತ್ತೆ, ವಾಯ್ಸಲ್ಲಿ ಪ್ರಾಬ್ಲಮ್ ಇದೆ. ಸ್ಟಕ್ ಇನ್ ದ ಬಟ್
ಬ್ಯಾಲೆನ್ಸಿಂಗ್ ಆ್ಯಕ್ಟ್, ವಿಶಿಪ್ ವೆಲ್, ಬಾಟಮ್ ಆಫ್ ದ ಡೆಕ್ ಮೂರ್ ಲೈಟ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಜೀವನವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅಂತ ಹೇಳಿ. ತುಂಬ ಅಂದರೆ ಕೆಲವೊಮ್ಮೆ ನೀವು ಎರಡು ಕಡೆ ಕಾಲಿಡ್ಕೊಂಡು ಆ ಕಡೆನೂ ಬೇಕು ಈ ಕಡೆನೂ ಬೇಕು ಅಂತ ಹೋಗ್ತಿರ್ಬೋದು. ಸೊ ಒಂದೇ ಕಡೆ ಇಟ್ಕೊಂಡು ಲೈಫನ್ನು ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮ್ಮದು ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ, ಆನ್ ಪಾಯಿಂಟ್ ಆಗೋದ್ರಲ್ಲಿದೆ. ಪೈಲ್ ನಂಬರ್ 3, ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ತುಂಬ ಸ್ಟಕ್, ಅಂದರೆ ಏನೂ ಮೂವ್ ಆಗ್ತಾ ಇಲ್ಲ, ಎಲ್ಲ ನಿಂತಲ್ಲೇ ನಿಂತಾಗಿದೆ, ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದರೆ ಸ್ಟಕ್ ನಿಮ್ಗೆ ಏನು ಹೇಳ್ತದೆ ಅಂತ ಹೇಳಿದರೆ, ಅಂದರೆ ಮುಂದೆ ಏನಿದೆ ಅಂತ ನೋಡಿ, ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಲಿಕ್ಕೆ ನಿಮ್ಮನ್ನು ಸ್ಟಕ್ ಎನರ್ಜಿಯಲ್ಲಿ ಇರ್ತದೆ. ಅಂದರೆ ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡಿ ಅಂತೇಳಿ. ಸಪೋಸ್ ನಾವು ಒಂದು ಕಡೆ ನಮ್ಮದು ಡೈರೆಕ್ಷನ್ ಹೇಗಿರ್ತದೆ, ನಾವು ಇಲ್ಲೇ ಫಾಸ್ಟಾಗಿ ಹೋಗ್ತಾ ಇದ್ದರೆ ನಾವು ಇಲ್ಲಿರೋದ ಡೈರೆಕ್ಷನ್ ನೋಡಿರೋದಿಲ್ಲ. ಸೊ ಇದು ಅದಕ್ಕೋಸ್ಕರ ನಮ್ಮನಲ್ಲಿ ಸ್ಟಕ್ ಮಾಡಿರ್ತಾರೆ. ಅಂದರೆ ಈ ಡೈರೆಕ್ಷನ್ ಕಡೆ ನೋಡಿ, ಇಲ್ಲಿ ನಿಮಗೆ ಚೆನ್ನಾಗಿರೋದು ಇರ್ತದೆ ಅಂತೇಳಿ. ಸೊ ಅದರ ಕಡೆ ನೋಡಿ, ಕ್ಲಾರಿಟಿ ಇರಲಿ, ಅಂದರೆ ಮುಂದೆ ಸಾಗಿ ಅಂತ ಹೇಳ್ತಾರೆ. ಈಗೇನೋ ನಿಮ್ಮ ಜೀವನದಲ್ಲಿ ತುಂಬ ಸ್ಲೋ ಅಂತ ಅನಿಸ್ತಿರ್ಬೋದು, ಸ್ಟಕ್ ಅಂತ ಅನಿಸ್ತಿರ್ಬೋದು, ಅಂದರೆ ಅದು ನಮ್ಮ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರ್ತದೆ. ಸೊ ಅಂದರೆ ಒಂದು ಬೇರೆ ಕಡೆ ನಮ್ಮದು ಡೈರೆಕ್ಷನ್, ಅಂದರೆ ಡೈವರ್ಷನ್ ಮಾಡಬೇಕು ಅಂತೇಳಿ ನಮ್ಮದು ಈ ಸ್ಟಕ್ ಎನರ್ಜಿ ಬಂದಿರ್ತದೆ. ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂಥರ ಮಿರಾಕಲ್ ಬರ್ತದೆ, ಒಂದು ಆಹಾ ಮೂಮೆಂಟ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಹೇಗಂತ ಹೇಳಿದರೆ, ಒಂಥರ ಮ್ಯಾಜಿಕ್ ಆಗ್ಬೋದು ನಿಮ್ಮ ಜೀವನದಲ್ಲಿ. ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ. ಮೋಸ್ಟ್ಲಿ ನೀವು ಪಾರ್ಟ್ನರ್ಶಿಪ್ ನೋಡ್ತಿರ್ಬೋದು, ಫೈನಾನ್ಸ್ ನೋಡ್ತಿರ್ಬೋದು, ಕೆರಿಯರ್ ನೋಡ್ತಿರ್ಬೋದು, ಯಾವುದಾದ್ರು ನೀವು ನೋಡ್ತಿರ್ಬೋದು. ನೀವು ಒಂಥರ ಇಲ್ಲಿ ವಿಶಿಂಗ್ ವೆಲ್ ಬಂದಿದೆ, ಅಂದರೆ ನೀವು ಯಾವುದಾದ್ರು ಪ್ರಾರ್ಥನೆ ಮಾಡಿ ಒಂದು ಬಾವಿಯೊಳಗೆ ಒಂದು ನಾಣ್ಯ ಹಾಕಿದರೆ ಅದೆಲ್ಲ ನಿಮ್ಮ ಪ್ರಾರ್ಥನೆ ಫಲಿಸಿ ಮೇಲೆ ಬರ್ತದೆ. ಆ ರೀತಿ ಅಂದರೆ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅದೆಲ್ಲ ಒಂದು ನಿಮ್ಮ ಜೀವನದಲ್ಲಿ ನಿಜ ಆಗೋದ್ರಲ್ಲಿದೆ ಅಂತೇಳಿ. ಒಂದು ಆಹಾ ಮೂಮೆಂಟ್, ಒಂದು ಮಿರಾಕಲ್ ನಿಮ್ಮ ಜೀವನದಲ್ಲಿ ನಡೆಯೋದಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಪೈಲ್ ನಂಬರ್ 3, ಕಂಗ್ರ್ಯಾಚುಲೇಷನ್, ತುಂಬಾ ಒಂದು ಆಹಾ ಮೂಮೆಂಟ್ ಜೀವನದಲ್ಲಿ. ಮತ್ತು ಇದು ಅನ್ಎಕ್ಸ್ಪೆಕ್ಟೆಡ್, ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ. ನೀವು ಎಣಿಸಿಯೇ ಇರೋದಿಲ್ಲ ಆ ಟೈಮಲ್ಲಿ, ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಮಿರಾಕಲ್ ಆಗ್ತದೆ. ಒಂದು ಫೈಲ್ ನಂಬರ್ 3, ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಎಂಟ್ ಆಗಿರ್ಬೋದು, ಒಂದು ರೀಬರ್ತ್ ಎನರ್ಜಿ ಇದೆ ಇಲ್ಲಿ. ಅಂದರೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ದೇವರು ನಿಮಗೆ. ಮೋಸ್ಟ್ಲಿ ಹಳೆಯದನ್ನೆಲ್ಲ ಬಿಟ್ಟು ಬಿಡಿ ಅಂತ ಹೇಳ್ತಾರೆ, ಒಂದು ಲೀಡರ್ಶಿಪ್ ರೋಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಈಗ ಅಂದರೆ ತುಂಬ ಕಾಂಪಿಟೇಷನ್ ಇರ್ಬೋದು, ತುಂಬ ಫೈಟಿಂಗ್ ಮಾಡ್ತಿರ್ಬೋದು ಈಗ ನಿಮ್ಮ ಜೀವನದಲ್ಲಿ. ಸೊ ನೀವೊಂಥರ ಅಂದರೆ ಸ್ಪಿರಿಚುವಲು ಪ್ಲಸ್ ಮೆಟೀರಿಯಲ್ ಎರಡೂ ಕಡೆ ನೀವಿದ್ದೀರಿ. ಅಂದರೆ ಸ್ಪಿರಿಚುವಲು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಮೆಟೀರಿಯಲು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೀವು ಹೀಲರ್ ಇದ್ದರೂ ಇರ್ಬೋದು, ಕೆಲವರು ಹೀಲರ್ ಇದ್ದಾರೆ ನಿಮ್ಮ ಇಲ್ಲಿ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲೂ ಮೂರು ಬಂದಿದೆ, ಇಲ್ಲೂ ಮೂರು ಬಂದಿದೆ. ಮೋಸ್ಟ್ಲಿ ಕೆಲವ್ರದ್ದು ವಾಟರ್ ಸೈನ್ಸ್ ಇರ್ಬೋದು, ಜಡ್ಜ್ಮೆಂಟ್. ಮೋಸ್ಟ್ಲಿ ನಿಮಗೇನೋ ಒಂದು ಜೀವನದಲ್ಲಿ ಒಂದು ದೇವರು ಜಡ್ಜ್ಮೆಂಟ್ ಕೊಡ್ತಿದ್ದಾರೆ. ಕೆಲವರಿಗೆ ಸೋಲ ವೀಕ್ನಿಂಗ್ ಆಗ್ಬೋದು, ಕೆಲವರಿಗೆ ರೀಬರ್ತ್ ಎನರ್ಜಿ ಇದೆ ಇಲ್ಲಿ. ಅಂದರೆ ಮೋಸ್ಟ್ಲಿ ಒಂದು ನಿಮ್ಮದು ಅಧ್ಯಾಯ ಮುಗಿದು ಜೀವನದ ಎರಡನೇ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ನಿಮ್ಮ ಜೀವನದ ದೇವರು ಮಿರಾಕಲ್ ಕೊಡ್ತಿದ್ದಾರೆ ಇಲ್ಲಿ, ಆಹಾ ಮೂಮೆಂಟ್. ಸೊ ಒಂದು ನಿಮ್ಮದು ಏನು ಕನ್ಫ್ಯೂಷನ್ ಇದೆಯಾ ಅಥವಾ ಏನಾದರೂ ಒಂದು ಭ್ರಮೆ ಇರ್ಬೋದು, ಎಲ್ಲರೂ ಇಲ್ಲೊಂದು ಎಂಟ್ ಆಗ್ತಾ ಇದೆ. ಇಲ್ಲಿ ಒಂದು ಮೇಜರ್ ಎಂಟ್ ಆಗಿದೆ ನಿಮ್ಮ ಲೈಫಲ್ಲಿ, ಒಂದು ದೊಡ್ಡ ಎಂಟ್ ಆಗಿದೆ ನಿಮ್ಮ ಜೀವನದಲ್ಲಿ. ಸನ್ ಕಾರ್ಡ್ ಬಂದಿದೆ, ಒಂದು ಎರಡು ಮೂರು ನಾಲ್ಕು ಮೇಜರ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್, ಎಂಪ್ರ, ನೀವು ಕಿಂಗ್ ರೋಲಿಗೆ ಬರೋರಿದ್ದೀರಿ ನಿಮ್ಮ ಕ್ರಿಯೇಟಿವಿಟಿಯಿಂದಾಗಿ. ನಮ್ಮ ಕ್ರಿಯೇಟಿವಿಟಿಯಲ್ಲಿ ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಒಂಥರ ಕಿಂಗ್ ರೋಲ್, ನಿಮಗೆ ಪದವಿ ಸಿಗ್ಬೋದು ಕೆಲವರಿಗೆ, ಕೆಲವರಿಗೆ ಹುದ್ದೆ ಸ್ಥಾನಮಾನಗಳು ಸಿಗ್ಬೋದು ನಿಮಗೆ. ಮೋಸ್ಟ್ಲಿ ಈಗ ನಿಮಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು ಇದರ ಬಗ್ಗೆ. ಇದು ನಿಮ್ಮ ಜೀವನದಲ್ಲಿ ಫಾಸ್ಟಾಗಿ ಆಗ್ತದೆ. ಸೊ ಮೋಸ್ಟ್ಲಿ ಈಗ ನೀವು ಸೋಲ್ ಪರ್ಪಸ್ ಕಡೆ ನೋಡ್ತಿರ್ಬೋದು, ಕೆಲವರು ತುಂಬಾ ಫಾಸ್ಟ್ ಎನರ್ಜಿ ಇದೆ ನಿಮ್ಮದು.
6 ಹೂಬೆಟ್ಟು, ಆಹಾ ಹೂಬೆಟ್ಟು ಏನು ಅಂತೇಳಿ ನೋಡುವ. ಮೋಸ್ಟ್ಲಿ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ ನಿಮ್ಮದು. ನಿಮ್ಮ ಥರ ಇಂಟ್ಯೂಷನ್ ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಇಲ್ಲಿ. ನಿಮಗೆ ಯಾವ ಕಡೆ ಸಾಗಬೇಕು ಅಂತ ಈಗ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ನಿಮಗೆಲ್ಲರೂ ಕ್ಲಾರಿಟಿ ಬರ್ತದೆ ಮುಂದೆ ಜೀವನದಲ್ಲಿ. ಇಲ್ಲಿ ಕ್ರೌನ್ ಚಕ್ರ ನಿಮ್ಮದು, ಇಲ್ಲಿ ಈ ಪೈಲ್ ಕೆಲವು ಸೆಲೆಕ್ಟ್ ಮಾಡಿ ತುಂಬ ನಿಮಗೆ ಹೆಡ್ಡೇಕ್ ಆಗ್ತಿರ್ಬೋದು. ತಲೆ ಅಂದರೆ ತಲೆ ಮೇಲೆ ಸುತ್ತ ಕ್ರೌನ್ ಹತ್ರ ನಿಮಗೆ ತುಂಬ ಪೈನ್ ಇರ್ತಿರ್ಬೋದು. ಆದರೆ ಆಹಾ ಮೂಮೆಂಟ್ ಇಲ್ಲಿ ನಿಮಗೆ ಆಹಾ ಮೂಮೆಂಟ್ ಏನು ಬರ್ಬೋದು ಅಂತ ಹೇಳಿದ್ರೆ, ಕೆಲವರಿಗೆ ಮೋಸ್ಟ್ಲಿ ಮ್ಯಾರೇಜ್ ಆಗ್ಬೋದು, ಕೆಲವರಿಗೆ ಆಫರ್ ಬರ್ಬೋದು ಮ್ಯಾರೇಜಲ್ಲಿ, ಅಥವಾ ಲವ್ ರಿಲೇಷನ್ಶಿಪ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ಪಾರ್ಟ್ನರಿಗೆ ಕಾಯ್ತಾ ಇದ್ದಿರ್ಬೋದು. ಈ ಪಾರ್ಟ್ನರ್ ವಾಪಸ್ ಬರ್ಬೋದು, ನಿಮಗೊಂದು ಆಫರ್ ಕೊಡ್ಬೋದು. ಕೆಲವರಿಗೆ ಮ್ಯಾರೇಜ್ ಆಗ್ತದೆ ಇಲ್ಲಿ, ಮ್ಯಾರೇಜ್, ಕೆಲವರಿಗೆ ಸೆಲೆಬ್ರೇಷನ್ ಇದೆ, ಕೆಲವರಿಗೆ ಟ್ರಿಪ್ ಹೋಗ್ಬೋದು, ಇನ್ನು ಕೆಲವರು ಮನೆ ಕಟ್ಬೋದು, ಇನ್ನು ಕೆಲವರು ಕೆರಿಯರಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಆಗ್ತಿದ್ದಾರೆ, ಒಂದು ಸ್ಟ್ರೆಂತ್ ಬರ್ತದೆ ನಿಮಗೆ. ಕೆಲವರು ತುಂಬಾ ಅಂದರೆ ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ದಾರೆ, ಎಜುಕೇಷನಲ್ಲಿ ಮಾಸ್ಟರ್ ಆಗ್ತಿದ್ದಾರೆ ಕೆಲವರಿಗೆ. ಆದರೆ ನಿಮಗೆ ಗುರುಗಳಿಂದ ಏನಾದರೂ, ನಿಮ್ಮ ಗುರುಗಳು ಅಂದರೆ ನಿಮ್ಮ ಗುರುಗಳು ಅಂತ ನಿಮಗಿಂತ ಎತ್ತರದ ಪೊಸಿಷನ್ಲಿರುವವರು ನಿಮಗೆ ಕರೆದು ಸನ್ಮಾನ ಮಾಡ್ಬೋದು, ಅಥವಾ ಅವರಿಂದ ನಿಮಗೆ ಏನಾದರೂ ಒಂದು ಪದವಿಗಳು ಸಿಗ್ಬೋದು ಇಲ್ಲಿ. ಸೊ ತುಂಬಾ ಒಂದು ಹೆಲ್ದಿ ಬೌಂಡ್ರಿ ಹಾಕ್ಕೊಂಡಿದ್ದೀರಿ, ತುಂಬಾ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಿ. ಸೊ ಇಷ್ಟೊ ತನಕ ನಿಮಗೆ ನೀವು ಒಬ್ಬರೇ, ನನಗೆ ಯಾರು ಇಲ್ಲ ಅಥವಾ ನಿಮಗೆ ಎಲ್ಲೂ ಹೋಗಲಿಕ್ಕೆ ದಾರಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದವರು, ನೀವಾಗಿ ನೀವೇ ಎದ್ದು ಹೋಗಿ ಬಾಗಿಲು ತೆಗೆದು ಮುಂದೆ ಸಾಕ್ತಿದ್ದೀರಿ. ತುಂಬ ಸ್ಟ್ರೆಂತ್ ಬರ್ತಾ ಇದೆ ಇಲ್ಲಿ. ಕೆಲವರಿಗೆ ರೀಯೂನಿಯನ್ ಸಹ ಇದೆ, ರೀಯೂನಿಯನ್ ಇರ್ಬೋದು ಕೆಲವರಿಗೆ, ಮ್ಯಾರೇಜ್, ರೀಯೂನಿಯನ್, ಹೊಸ ಮನೆ, ಫ್ಯಾಮಿಲಿ ಇದೆ, ಹೊಸ ಜಾಬ್ ಎಲ್ಲನೂ ಇದೆ ಇದೆ ಇಲ್ಲಿ. ಸೆಲೆಕ್ಟ್ ಮಾಡಿದವರಿಗೆ ಡಿವೈನ್ ಕಡೆಯಿಂದ ಮೆಸೇಜ್ ನಿಮಗೆ. ಡೋಂಟ್ ಬ್ಯಾಕ್ ಡೌನ್, ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಈಸ್ ರೈಟ್. ಇಲ್ಲಿ ತುಂಬ ಬೆಡ್ ಆಗಬೇಡಿ ಅಂತ ಹೇಳ್ತಿದ್ದಾರೆ, ಅಂದರೆ ತುಂಬ ತಲೆ ತಗ್ಗಿಸ್ಲಿಕ್ಕೆ ಹೋಗಬೇಡಿ, ಬೆಡ್ ಬಾಗಿಸ್ಬೇಡಿ. ನೀವೇನು ನಿಜ ಅಂತ ಬಿಲೀವ್ ಇದೆಯಾ ಅದು ರೈಟ್, ಅಂದರೆ ತುಂಬ ನಿಮ್ಮ ಮನಸ್ಸಿನ ಮಾತು ಕೇಳಿ ಅಂತ ಇಲ್ಲಿ. ಇಂಟ್ಯೂಷನ್ ನಿಮ್ಮದು ಆನ್ ಪಾಯಿಂಟ್ ಆಗೋದ್ರಲ್ಲಿದೆ ಇಲ್ಲಿ, ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ ನಿಮ್ಮದು. ಪ್ಯೂರಿಫಿಕೇಷನ್, ಇಟ್ ಈಸ್ ಟೈಮ್ ಫಾರ್ ಎ ಕ್ಲಿನ್ಸಿಂಗ್ ಡಿಟಾಚ್ಮೇಷನ್ ಆಫ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಈಗ ನಿಮ್ಮದು ಪ್ಯೂರಿಫಿಕೇಷನ್ ಆಗ್ತಿರ್ಬೋದು, ಒಂದು ನಿಮ್ಮದು ದಿ ಎಂಡ್ ಆಗಿರ್ಬೋದು, ಮೇಜರ್ ಎಂಡ್ ಆಗಿರ್ಬೋದು ಲೈಫಲ್ಲಿ. ದ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್. ಮೋಸ್ಟ್ಲಿ ಇದು ನಿಮ್ಮ ಹಿಂದಿನ ಜನ್ಮದ ಒಂದು ಕರ್ಮ ಕ್ಲಿಯರ್ ಇದ್ದರೂ ಇರ್ಬೋದು ಕೆಲವರಿಗೆ, ಹಿಂದಿನ ಜನ್ಮದ ಕರ್ಮ ಕ್ಲಿಯರ್ ಆಗಿರ್ಬೋದು. ಕ್ವೈಟ್ ಟೈಮ್, ಟೇಕ್ ಸಮ್ ಕ್ವೈಟ್ ಟೈಮ್ ಎಲೋನ್ ಟು ರೆಸ್ಟ್, ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ. ಯು ಆರ್ ಸಪ್ಲೈಡ್ ಫಾರ್ ಟುಡೇ ಆ್ಯಂಡ್ ಆಲ್ ಆಫ್ ಯುವರ್ ಟುಮಾರೋ. ಲೀಪ್ ಆಫ್ ಫೇತ್, ಟೇಕ್ ಎ ರಿಸ್ಕ್ ಆ್ಯಂಡ್ ಪುಟ್ ಯುವರ್ ಹಾರ್ಸ್ ಟ್ರೂ ಡಿಸೈರ್ ಇನ್ ಟು ಆ್ಯಕ್ಷನ್. ಲೀಪ್ ಆಫ್ ಫೇತ್ ತಗೊಂಡು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ, ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.